ಗುರುಮಿಟ್ಕಲ್ ತಾಲೂಕಿನಲ್ಲಿ ಬರುವ ಗ್ರಾಮಗಳಲ್ಲಿ ರುದ್ರಭೂಮಿ ಇಲ್ಲದ ಕಾರಣ ಜನರು ಯಾರಾದರೂ ಸತ್ತರೆ ಅವರಿಗೆ ಹೂಳಲು ರುದ್ರಭೂಮಿ ಇಲ್ಲದೆ ಜನರು ಪರದಾಡುತ್ತಿದ್ದಾರೆ. ಸರ್ಕಾರದ ಆದೇಶ ಇದ್ದರೂ ಕೂಡ ಇಲ್ಲಿಯವರೆಗೂ ಈ ಹಿಂದಿನ ತಹಶೀಲ್ದಾರರು ರುದ್ರಭೂಮಿ ಮಂಜೂರು ಮಾಡಲು ವಿಳಂಬ ಮಾಡುತ್ತಿದ್ದರು. ಈಗಲಾದರೂ ತಾವು ಎಚ್ಚೆತ್ತುಕೊಂಡು ಈ ಹಿಂದೆ ತಹಶೀಲ್ದಾರರು ಮಾಡಿದಂತಹ ತಪ್ಪನ್ನು ತಾವು ಮಾಡದೆ ಗುರುಮಿಟ್ಕಲ್ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ 15 ದಿನಗಳ ಒಳಗಾಗಿ ಪ್ರತಿಯೊಂದು ಗ್ರಾಮಗಳಿಗೆ ರುದ್ರಭೂಮಿ ಮಂಜೂರು ಮಾಡಬೇಕೆಂದು ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸುತ್ತದೆ. ಭೀಮಶಪ್ಪ ಗಡದನ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಅಶೋಕ್ ಗಿರ್ಗಿರಿ ಜಿಲ್ಲಾ ಕಾರ್ಯದರ್ಶಿ, ಭೀಮಪ್ಪ ಮಧ್ವರ್ ಗುರುಮಿಟ್ಕಲ್ ಅಸೆಂಬ್ಲಿಯ ಉಸ್ತುವಾರಿಗಳು, ಮಹದೇವಪ್ಪ ಚಪಟೆಲ್ಲ ಬಹುಜನ ಸಮಾಜ ಪಾರ್ಟಿ ಅಸೆಂಬ್ಲಿ ಅಧ್ಯಕ್ಷರು, ಪ್ರಕಾಶ್ ಬಂಟು ಪ್ರಧಾನ ಕಾರ್ಯದರ್ಶಿಗಳು, ಭೀಮು ಗಿರಿಗಿರಿ ಬೈಚಾರ್ ಕಮಿಟಿ ಅಧ್ಯಕ್ಷರು, ಧನಂಜಯ್ ಬೈಚಾರ್ ಕಮಿಟಿಯ ಉಪಾಧ್ಯಕ್ಷರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ್. ಮಂಜೂರು ಮಾಡುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಹುಜನ ಸಮಾಜ ಪಾರ್ಟಿ ತಮ್ಮ ಗಮನಕ್ಕೆ ತರಬಯಸುವುದೇನೆಂದರೆ, ಗುರುಮಿಟ್ಕಲ್ ತಾಲೂಕಿನಲ್ಲಿ ಬರುವ ಎಲ್ಲ ಗ್ರಾಮಗಳಲ್ಲಿ ರುದ್ರಭೂಮಿ ಇಲ್ಲದ ಕಾರಣ ಜನರು ಯಾರಾದರೂ ಸತ್ತರೆ ಅವರಿಗೆ ಉಳಲು ರುದ್ರಭೂಮಿ ಇಲ್ಲದ ಕಾರಣ ಜನರು ಪರದಾಡುತ್ತಿದ್ದಾರೆ. ಸರ್ಕಾರದ ಆದೇಶ ಇದ್ದರೂ ಕೂಡ ಇಲ್ಲಿಯವರೆಗೂ ಈ ಹಿಂದಿನ ತಹಸೀಲ್ದಾರರು ರುದ್ರಭೂಮಿ ಮಂಜೂರು ಮಾಡಲು ವಿಳಂಬ ಮಾಡುತ್ತಿದ್ದರು. ಈಗಲಾದರೂ ತಾವು ಎಚ್ಚೆತ್ತುಕೊಂಡು ಈ ಹಿಂದೆ ತಹಸೀಲ್ದಾರರು ಮಾಡಿದಂತಹ ತಪ್ಪನ್ನು ತಾವು ಮಾಡದೆ ಗುರುಮಿಟ್ಕಲ್ ತಾಲೂಕಿನ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡಿ 15 ದಿನಗಳ ಒಳಗಾಗಿ ಪ್ರತಿಯೊಂದು ಗ್ರಾಮಗಳಿಗೆ ರುದ್ರಭೂಮಿ ಮಂಜೂರು ಮಾಡಬೇಕೆಂದು ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸುತ್ತದೆ.